ಹಲೋ ಬುಡ್ಡಾನೀಸ್, ಇವತ್ತಿನ ಡಿವಿಷನ್ ಕ್ಲಾಸ್ನಲ್ಲಿ ಇನ್ನೊಂದಷ್ಟು ಸಿಂಪಲ್ ಡಿವಿಷನ್ಸ್ ನೋಡೋಣವಾ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ಹೇಳಿದ್ದೆ, ಡಿವಿಷನ್ ಅಥವಾ ಭಾಗಾಕಾರನ ನಾವು ಇನ್ನೂ ಒಂದು ಕರಿತೀವಿ, ರಿಪೀಟೆಡ್ ಸಬ್ಟ್ರಾಕ್ಷನ್, ಅಂದರೆ ಮತ್ತೆ ಮತ್ತೆ ಕಳೆಯೋ ಪ್ರೋಸೆಸ್ಸು. ಹೇಗದು ನೋಡೋಣವಾ, ಒಂದು ಎಕ್ಸಾಂಪಲ್ ತಗೊಂಡು ವಿ 2, 3, 4, 5, 6, 7, 8, 9, 10 ಅಲ್ಲಿ 10 ಚಾಕ್ಲೇಟ್ಸ್ ಇದೆ. ನಾವು ಅದನ್ನು 5 ಮೆಂಬರ್ಸ್ ಕೊಡಬೇಕು. 1, 2, 3, 4, 5 ಮೆಂಬರ್ಸ್ ಕೊಡ್ಬೇಕು ನಾವು. ಸೊ ಎಷ್ಟೆಷ್ಟು ಬರುತ್ತೆ, ಎಲ್ಲರಿಗೂ ಒಂದೊಂದು ಕೊಡ್ತಾ ಹೋಗೋಣವಾ. 1, 2, 3, 4, 5 ಇನ್ನೂ ಇದೆ, 6, 7, 8, 9, 10. ಸೊ ಎಲ್ಲರಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡಿದಾಗ ಎಷ್ಟು ಬಂತು, ಒಬ್ಬೊಬ್ಬರಿಗೆ 2 ಬಂದಿದೆ ಅಲ್ವಾ. ಸೊ 10 ÷ 5 = 2. ಇದನ್ನೇ ನಾವು ರಿಪೀಟೆಡ್ ಸಬ್ಟ್ರಾಕ್ಷನ್ ಅಂದರೆ ಏನು, ಹೇಗೆ ಮಾಡೋದು? ರಿಪೀಟೆಡ್ ಸಬ್ಟ್ರಾಕ್ಷನ್ ಅಂದರೆ ಈಗ 10 ಇದೆ ನಮ್ಮ ಹತ್ರ ಅಲ್ವಾ, ಅದನ್ನ 5 ಮೆಂಬರ್ಸ್ ಕೊಡಬೇಕು. -5 ಎಷ್ಟು ಬರುತ್ತೆ, 10 - 5 ಅಂದರೆ 5 ಬಂತು ಅಲ್ವಾ. ಮತ್ತೆ -5 ಮೆಂಬರ್ಸ್ಗೆ ತಾನೇ ಕೊಡಬೇಕಾಗಿರೋದು, ಎಷ್ಟು ಬಂತು, 0. ಸೊ ಎಷ್ಟು ಸತಿ ಸಬ್ಟ್ರಾಕ್ಟ್ ಮಾಡಿದ್ವಿ, 1, 2 ಅಂದ್ರೆ ಅರ್ಥ 2 ಸತಿ ಸಬ್ಟ್ರಾಕ್ಷನ್ ಮಾಡಿದ್ವಿ. ಸೊ ಆನ್ಸರು 2. ಸೊ ಅದಕ್ಕೆ ನಾವು ಹೇಳೋದು ಡಿವಿಷನ್ನ ರಿಪೀಟೆಡ್ ಸಬ್ಟ್ರಾಕ್ಷನ್ ಅಂತ. ಮತ್ತೆ ಇನ್ನೂ ಒಂದು, ಇದನ್ನ ಡಿವೈಡೆಡ್ ಬೈನ ನಾವು ಎಷ್ಟೊಂದು ಥರ ಬರ್ಕೊಂಡು ಮಾಡ್ಬೋದು, ಕನ್ಫ್ಯೂಸ್ ಆಗಬೇಡಿ. ಆಮೇಲೆ ನಿಮಗೆ ನಾನು ನೋಡಿದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಹಾಕೋ ಲೆಕ್ಕನ ಬೇರೆ ಥರ ಹಾಕ್ಬಿಟ್ರೆ ಫುಲ್ ಗಾಬರಿ ಆಗ್ಬಿಡ್ತಾರೆ, ಯಾವುದಪ್ಪ ಇದು ಹೊಸದು ಅಂತ. ಸೊ 10 ÷ 5 ಹೇಗೆ ಬರಿಬೋದು, ಹೀಗೂ ಬರಿಬೋದು, ಅಂದರೆ 10 5 ಇಂದ ಡಿವೈಡ್ ಮಾಡಿ. ಹೇಗೆ ಬರಿತೀವಿ ಇವಾಗ, 5 ಒಂದ್ಸ ಮಗ್ಗಿ ಸ್ಟಾರ್ಟ್ ಮಾಡ್ತೀವಿ, 5 ಒಂದ್ಸ 5, 5 2 ಇಲ್ಲಿವರೆಗೂ ಬರೋವರೆಗೂ ಹೇಳ್ತಾ ಇರಬೇಕು, 5 2 10. ಆಮೇಲೆ ಏನು ಮಾಡ್ಬೇಕು, ನಾವಿಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 10 - 10 ಏನಾಯ್ತು, 0. 10 ÷ 5 ಅಂತ ಅಂದರೆ 5 + 5 = 2 = 10 0 ಬರುತ್ತೆ ಆನ್ಸರು, ಇಲ್ಲಿ ಬರ್ತಿರ್ತೀವಿ. ಮತ್ತೆ ಹಾಗೆ ಇನ್ನೂ ಒಂಥರ ಬರಿತೀವಿ, ಹೀಗೆ 10 ÷ 5 ಇದು ಲೈನ್ ಹಾಕ್ಬಿಟ್ಟು ಕೆಳಗಡೆ ಬರೆದ್ರು ಡಿವಿಷನ್ ಅಂತಾನೆ. ಸೊ ಆನ್ಸರ್ ಬಂದು 2. ಈಗ ನಾನಿವಾಗ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಬಿಟ್ಟಿದ್ದೀವಿ. ಈಗ ಏನಪ್ಪ ಅಂದರೆ ಇನ್ನೊಂದು ಗೊತ್ತಲ್ವ ನಿಮಗೆ, 10 ÷ 5 = 2 ಅಲ್ವಾ. ಸೊ ನಮ್ಗೆ ಇವಾಗ ಈ ಪ್ರಾಬ್ಲಮ್ ಮಾಡಿದ್ದೀವಿ, ನಮ್ಗೆ ಆನ್ಸರ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು? ನಾಟ್ ಸರ್ ಅಥವಾ ನಿಮ್ಮ ಮಿಸ್ ಕರೆಕ್ಷನ್ ಮಾಡೋಕ್ಕೂ ಮುಂಚೆನೆ ನೀವು ಮಾಡಿರೋ ಡಿವಿಷನ್ ಕರೆಕ್ಟ್ ಆಗಿದೆಯಾ ಅಂತ ಹೇಗೆ ತಿಳ್ಕೊಳ್ಳೋದು ನೋಡಲ್ವಾ. ಏನು ಮಾಡಬೇಕಪ್ಪ ಅದಕ್ಕೆ ಅಂದರೆ, ನಿಮ್ಗೆ ಏನು ಆನ್ಸರ್ ಬಂದಿರುತ್ತೆ ಮತ್ತು ನೀವು ಯಾವುದರಿಂದ ಡಿವೈಡ್ ಮಾಡಿದ್ದೀರಾ, ಇಲ್ಲಿ ನೋಡಿದ್ರೆ ಇದು ಆನ್ಸರು ಮತ್ತು ನೀವು ಯಾವುದರಿಂದ ಡಿವೈಡ್ ಮಾಡಿದ್ದೀರಾ, ಎರಡನ್ನ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಏನಿದೆ ಅಲ್ಲಿ, 5 × 2. ಸೊ 5 × 2 ಮಲ್ಟಿಪ್ಲೈ ಮಾಡಿ, 5 × 2 = 10. ನಿಮಗೆ ಬರೋ ಆನ್ಸರು ಯಾವ ನಂಬರ್ ಆಗಿರುತ್ತೆ ಅದು ನಿಮಗೆ ಯಾವ ನಂಬರ್ನ ಡಿವೈಡ್ ಮಾಡಿದ್ದೀರೋ ಅದೇ ಆಗಿರಬೇಕು. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಈ ನಂಬರ್ ಬಂದರೆ ನೀವು ಮಾಡಿರೋದು ಕರೆಕ್ಟ್ ಇದೆ ಅಂತ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಸೆಂಟರ್ ನಂಬರ್ ಅಂದರೆ ಯಾವ ನಂಬರ್ನ ಡಿವೈಡ್ ಮಾಡಿದ್ರಿ ಆ ನಂಬರು ಬರಬೇಕು, ಅವಾಗ ಕರೆಕ್ಟ್ ಇದೆ ಅಂತ. ಸೊ ಇನ್ನೊಂದು ಪ್ರಾಬ್ಲಮ್ ಮಾಡಿಬಿಟ್ಟು ಅದನ್ನು ಚೆಕ್ ಮಾಡೋಣ, ನಾವು ಮಾಡಿರೋದು ಕರೆಕ್ಟ್ ಇದೆಯಾ ಅಂತ. ಸೊ ಇಲ್ಲಿ 10 ಡಿವೈಡ್ ಮಾಡೋಣ 3 ಇಂದ. ಸೊ ಹೇಗೆ ಸ್ಟಾರ್ಟ್ ಮಾಡ್ತೀವಿ, 3 1s ಮಗ್ಗಿ ಸ್ಟಾರ್ಟ್ ಮಾಡ್ತೀವಿ, 3 1s 2, 2 6, 3 3 9, 3 4 12. 10 ಬರ್ತಾ ಇಲ್ವಾ ಅಲ್ಲಪ್ಪ, ಏನಿದು ನಮ್ಮ ಮಗ್ಗಿ ಸರಿಯಾಗಿ ಹೇಳ್ತಿಲ್ವಾ. 3 1s 3, 3 2s 6, 3 3s 9, 3 4s 12. ನಾವೇನ್ ಮಾಡ್ತೀವಿ ಮ್ಯಾಥ್ಸ್ ಬೇಕಾದಾಗ, ಮ್ಯಾಥ್ಸ್ ಅಲ್ಲಿ ಡಿವಿಷನ್ ಮಾಡ್ಬೇಕಾದಾಗ ನಾವು ಇಲ್ಲಿ ಏನ್ ಬಂದಿರ್ತೋ ಯಾವ್ದ್ರಿಂದ ಡಿವೈಡ್ ಮಾಡ್ತಿರ್ತೀವೋ ಆ ಮಗ್ಗಿ ಸ್ಟಾರ್ಟ್ ಮಾಡ್ತೀವಿ, ಈ ನಂಬರ್ ಬರೋವರೆಗೂ ಹೇಳ್ತೀವಿ ಅಲ್ವಾ. ಬಟ್ ಈಗ ನಂಬರೇ ಬರ್ತಾ ಇಲ್ಲ, 9 ಆದ್ಮೇಲೆ 12 ಬಂದ್ಬಿಡ್ತಾ ಇದೆ. ನಂಗೆ 10 ಬರ್ಬೇಕಂದ್ರೆ ಇದ್ರ ಮಧ್ಯದಲ್ಲಿ ಇರ್ತಿತ್ತಲ್ವ 10, 9 ಆದ್ಮೇಲೆ 10 ಬಂದು ಆಮೇಲೆ 11, 12 ನಾವು ನಂಬರ್ಸ್ ಹೇಳ್ತಾ ಹೋದಾಗ. ಬಟ್ ಇಲ್ಲಿ ಟೇಬಲ್ ಅಲ್ಲಿ ಏನಾಗ್ಬಿಟ್ಟಿದೆ, 9 ಆದ್ಮೇಲೆ 12 ಬರ್ತಾ ಇದೆ. ಈ ತರ ಇದ್ದಾಗ ಏನ್ ಮಾಡ್ಬೇಕು, ನಿಮ್ಗೆ ಇದಕ್ಕಿಂತ ಜಾಸ್ತಿ ನಂಬರ್ ತಗೋಬಾರ್ದು. 12 ಹೋದ್ರೆ 10 ಗಿಂತ ಜಾಸ್ತಿ ಆಗ್ಬಿಡುತ್ತಲ್ವಾ, ಇರೋದೇ 10 ಚಾಕ್ಲೇಟ್ಸ್, 12 ಎಲ್ಲಿಂದ ಕೊಡೋದು? ಸೊ ಅಟ್ಲೀಸ್ಟ್ ಓಕೆ 9 ಕೊಡ್ಬೋದು ನಿಮ್ಮ ಹತ್ರ 10 ಇದ್ದಾಗ. ಸೊ 3 3 = 9.
ಏನಕ್ಕೆ ನಾವು ಇಲ್ಲ ಆತರ ತಗೊಂಡ್ವಿ, ನಿಮ್ ಹತ್ರ ಇರೋದೇ 10 ಚಾಕ್ಲೇಟ್ಸ್, ನೀವು 12 ಕೊಡಕ್ ಆಗದೇ ಇಲ್ಲ, ಅದಕ್ಕಿಂತ ಕಮ್ಮಿ ಬೇಕಂದ್ರೆ ಕೊಡ್ಬೋದಲ್ವಾ ಯಾವತ್ತೂ. ಸೊ ಹಾಗಾಗಿ ನಿಮ್ಗೆ ಆ ನಂಬರ್ಗಿಂತ ಅದೇ ನಂಬರ್ ಎಕ್ಸಾಕ್ಟ್ಲಿ ನಿಮ್ ಟೇಬಲ್ ಅಲ್ಲಿ ಬರ್ಲಿಲ್ಲ ಅಂದಾಗ ಆ ನಂಬರ್ಗಿಂತ ಹಿಂದಿನ ನಂಬರ್ ಚಿಕ್ಕ ನಂಬರ್ ಯಾವ್ದಿರುತ್ತೋ ಆ ನಂಬರ್ ತಗೋತೀವಿ. 3 3 9 1 ಉಳಿತು ಅಲ್ವಾ. ಸೊ ಈ ಟಿವಿ ಪ್ರಾಬ್ಲಮ್ ಕರೆಕ್ಟ್ ಇದೆಯಾ ಅಂತ ನೋಡೋಣ. ಯಾವ್ಯಾವ್ದನ್ನ ಮಲ್ಟಿಪ್ಲೈ ಮಾಡ್ಬೇಕು, ಇದು ಮತ್ತೆ ಇದು. 3 × 3 = 3 3 9. ಅಯ್ಯೋ, ನನ್ 10 ಬರ್ಬೇಕಿತ್ತಲ್ವಾ ಆನ್ಸರು, ತಪ್ಪು ಮಾಡಿದ್ವಾ ನಾವಾಗಿದ್ರೆ? ಇಲ್ಲ. ಇನ್ನೂ ಒಂದೇನಪ್ಪ ಅಂದ್ರೆ ಇಲ್ಲಿ ರಿಮೈಂಡರ್ ಬಂದಿರುತ್ತಲ್ವಾ, ಉಳಿದಿರೋ ಚಾಕ್ಲೇಟ್ ಅದು ನಿಮ್ದೇ ತಾನೆ. ಸೊ +1 ಇವಾಗ ಏನ್ ಬರುತ್ತೆ ಆನ್ಸರು? 10. ಏನಪ್ಪ ಅಂದ್ರೆ ನೀವು ನಂಬರ್ ಯಾವ್ದ್ರಿಂದ ಡಿವೈಡ್ ಮಾಡಿರ್ತೀರಾ ಮತ್ತೆ ಬರೋ ಆನ್ಸರು ಜೊತೆಗೆ ನೀವು ರಿಮೈಂಡರ್ ಅಂದ್ರೆ ಶೇಷನ ಆಡ್ ಮಾಡಿ ಸೇರಿಸಿದಾಗ ನಿಮ್ಗೆ ಯಾವ ನಂಬರ್ ನ ಡಿವೈಡ್ ಮಾಡಿರ್ತೀರೋ ಆ ನಂಬರ್ ಬರಬೇಕು. ನಾವ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಕ್ಕೆ ಕರೆಕ್ಟ್ ಆಯ್ತಂದ್ರೆ ಅಲ್ಲಿ ರಿಮೈಂಡರ್ 0 ಇತ್ತು, ಅದಕ್ಕೆ ನಾನು ತಗೊಂಡಿರ್ಲಿಲ್ಲ. ಸೊ ಇಲ್ಲಿ ರಿಮೈಂಡರ್ ಬಂದಾಗ ನೀವು ರಿಮೈಂಡರ್ನ ಆಡ್ ಮಾಡ್ಕೋಬೇಕು. ಸೊ ಈ ತರ ಮಾಡಿದ್ರೆ ನಿಮ್ಗೆ ನಿಮ್ ಪ್ರಾಬ್ಲಮ್ ಕರೆಕ್ಟ್ ಇದೆಯಾ ಅಂತ ನಿಮ್ಗೆ ಗೊತ್ತಾಗೋಗುತ್ತೆ. ಈಗ 4 ತುಂಬಾ ಸಿಂಪಲ್ ಆಗಿರುವಂತ ಮತ್ತೆ ನೆನ್ಪಿಟ್ಕೋಬೇಕಾಗಿರುವಂತ ಕಾನ್ಸೆಪ್ಟ್ಸ್ ನೋಡೋಣ. ಡಿವಿಷನ್ದು ಏನಪ್ಪ, ಫಸ್ಟ್ ಒನ್ ಅಂದ್ರೆ ಈಗ ನಿಮ್ಮ ಹತ್ರ 2 ಚಾಕ್ಲೇಟ್ಸ್ ಇರುತ್ತೆ, ಅದನ್ನ ಇಬ್ಬರಿಗೆ ಡಿವೈಡ್ ಮಾಡ್ಬೇಕು. 2 ÷ 2 ಎಷ್ಟು ಕೊಡ್ತೀರಾ? 2 ಚಾಕ್ಲೇಟ್ಸ್ 2 ಮೆಂಬರ್ಸ್ ಅಂದ್ರೆ ಒಬ್ಬೊಬ್ಬರಿಗೆ 1 ಬರುತ್ತೆ. ಅದೇ ತರ 3 ಚಾಕ್ಲೇಟ್ಸ್ 3 ಮೆಂಬರ್ಸ್ ಅಂದ್ರೆ 1 ಬರುತ್ತೆ ಅಲ್ವಾ. ಸೊ ಅದೇ ತರ ದೊಡ್ಡ ದೊಡ್ಡ ನಂಬರ್ ತಗೊಂಡ್ರೆ 6 ÷ 6 8 ÷ 8 ಹೀಗೆ ಯಾವ್ದೇ ತಗೊಂಡ್ರು ಆನ್ಸರ್ 1 ಬರುತ್ತೆ. ಸೊ ಎನ್ ಅಂದ್ರೆ ಯಾವ್ದೋ ಒಂದ್ ನಂಬರ್, ನಂಬರ್ ಯಾ ಎನಿ ನಂಬರ್, n÷n ಆದಾಗ ಯಾವಾಗ್ಲೂ 1 ಬರುತ್ತೆ. ಸೊ ನಿಮ್ಗೆ ಎಷ್ಟೇ ದೊಡ್ಡ ನಂಬರ್ ಇರ್ಲಿ, ಯಾವ್ದೋ ನಂಬರ್ ನಿಮ್ಗೆ ಡಿವಿಷನ್ ಮಾಡಕ್ಕೆ ಯಪ್ಪ ಇಷ್ಟು ದೊಡ್ಡ ನಂಬರ್ ಅನ್ನೋ ಅಂತ ನಂಬರ್ ಇದ್ರು ಕೂಡ ನಿಮ್ಗೆ 2 ನಂಬರ್ ಸೇಮ್ ಇದ್ದಾಗ ಆನ್ಸರ್ ನೀವು ಯೋಚನೆ ಮಾಡದೆ ಬರೀಬಹುದು. 2 ನಂಬರ್ ಸೇಮ್ ಇದೆ ಅಂದ್ರೆ ಯಾಕಂದ್ರೆ ಅಷ್ಟು ಚಾಕ್ಲೇಟ್ ಅಷ್ಟು ಜನ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ, ಎಲ್ಲಾರ್ಗು 1 ಬರುತ್ತೆ, ಏನು ಉಳಿಯೋದು ಇಲ್ಲ, ರಿಮೈಂಡರ್ ಉಳಿಯಲ್ಲ. ಸೊ n÷n ಎನಿ ನಂಬರ್ ಡಿವೈಡೆಡ್ ಬೈ ದ ಸೇಮ್ ನಂಬರ್ ಏನಾಗುತ್ತೆ ಯಾವಾಗ್ಲೂ ಆನ್ಸರ್ 1 ಆಗಿರುತ್ತೆ. ಸೊ ಈಗ ಏನ್ ಕಲ್ತ್ವಿ, n÷n = 1 ಅಂತ ಕಲ್ತ್ವಿ. ಅದೇ ತರ n÷ ಅಂದ್ರೆ ಯಾವ್ದೋ ಒಂದ್ ನಂಬರ್ ಇರ, ಅದೇ ತರ 5 ಚಾಕ್ಲೇಟ್ಸ್ ಇರುತ್ತೆ, ಅದನ್ನ ಒಬ್ರಿಗೆ ಕೊಡು ಅಂತ ಹೇಳ್ತೀನಿ. ಎಷ್ಟು ಕೊಡ್ತೀರಾ? 5 ಚಾಕ್ಲೇಟ್ಸ್ನು ಒಬ್ರಿಗೆ ಕೊಡ್ತೀರಾ, ಎಷ್ಟಾಗುತ್ತೆ? 5. 3 ಚಾಕ್ಲೇಟ್ಸ್ ಇರುತ್ತೆ, ಒಬ್ರಿಗೆ ಕೊಡು ಅಂತ ಹೇಳ್ತೀನಿ, 3 ಚಾಕ್ಲೇಟ್ಸ್ನು ಒಬ್ರಿಗೆ ಕೊಡ್ತೀರಾ. ಸೊ 3 ÷ 1 = 3. ಅಂದ್ರೆ ಏನಪ್ಪ ಅರ್ಥ, ಯಾವ್ದೇ ನಂಬರ್ನ 1 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಯಾವ ನಂಬರ್ ಡಿವೈಡ್ ಮಾಡಿರ್ತೀರೋ ಅದೇ ಬರುತ್ತೆ ಅಲ್ವಾ. 1 ಇಂದ ಡಿವೈಡ್ ಅಂದ್ರೆ ಏನು, ಅಷ್ಟನ್ನು ಒಬ್ರಿಗೆ ಕೊಡು ಅಂತ ಅರ್ಥ ಅಲ್ವಾ. ಅದೇ ತರ ಇಷ್ಟೇ ಬಿಗ್ ನಂಬರ್ ನಿಮ್ಗೆ 755 ÷ 1 ಅಂದ್ರೆ ಆನ್ಸರು 755 ಬರುತ್ತೆ. ಅಂದ್ರೆ ಏನರ್ಥ, ಎನ್ ಅಂದ್ರೆ ಎನಿ ನಂಬರ್ ಡಿವೈಡೆಡ್ ಬೈ 1 ಅಂದ್ರೆ ಆನ್ಸರ್ ಯಾವಾಗ್ಲೂ ಅದೇ ನಂಬರೇ ಬರುತ್ತೆ. ಸೊ ಇನ್ನೊಂದ್ ಕಲ್ತ್ವಿ, ಏನದು, n÷1 = n ಅಲ್ವಾ. ಸೊ ನೆಕ್ಸ್ಟ್ ಒನ್ ನೋಡೋಣ. ಈಗ ನಿಮ್ಗೆ ನಿನ್ನ ಹತ್ರ 0 ಚಾಕ್ಲೇಟ್ಸ್ ಇದೆ, ನಿನ್ನ ಹತ್ರ ಚಾಕ್ಲೇಟ್ಸೇ ಇಲ್ಲ, ನಾನು ಹೇಳ್ತೀನಿ ಹೋಗಪ್ಪ 5 ಜನಕ್ಕೂ ಹಂಚ್ಬಿಡೋ ಅಂತ. ಎಷ್ಟು ಕೊಡ್ತೀರಾ 5 ಜನಕ್ಕೂ? 0. ಅವ್ರಿಗೆ ನಿಮ್ಮ ಹತ್ರನೇ ಇಲ್ಲ ಅಂದ್ರೆ ಇನ್ನು ನೀವು ಹೋಗಿ ಬೇರೆಯವ್ರಿಗೆ ಏನು ಕೊಡೋಕ್ಕಾಗತ್ತಲ್ವಾ. ಸೊ 0 ÷ 5 = ಏನಾಗುತ್ತೆ, ನಿಮ್ಮ ಹತ್ರನೇ ಏನು ಚಾಕ್ಲೇಟ್ಸ್ ಇಲ್ಲ, ಅದನ್ನ 5 ಜನಕ್ಕೆ ಕೊಟ್ಟರು ಅಷ್ಟೇ, 10 ಜನಕ್ಕೆ ಕೊಟ್ಟರು ಅಷ್ಟೇ, ಎಲ್ಲರಿಗೂ 0 ಇರುತ್ತೆ, ಒಬ್ಬೊಬ್ರಿಗೆ 0 ಚಾಕ್ಲೇಟ್ಸ್ ಅಷ್ಟೇ ಕೊಡೋಕ್ಕಾಗುತ್ತೆ ನಿಮ್ಗಲ್ವಾ. ಸೊ 0 ÷ 2 = 0. ಸೊ ಎಷ್ಟೇ ದೊಡ್ಡ ನಂಬರ್ 999 ಅಂದ್ರು ಅದು ಕೊನೆಗೆ 0 ಆಗುತ್ತೆ, ಯಾಕಂದ್ರೆ ನಿಮ್ ಹತ್ರ ಇರೋದೇ 0 ಅಂದ್ಮೇಲೆ ನೀವು ಕೊಡಕ್ಕಾಗದೇ 0, ಎಷ್ಟ್ ಜನ ಕೇಳಿದ್ರು ಅಷ್ಟೇನೆ ಅಲ್ವಾ. ಸೊ ನಾವ್ ಇದನ್ನ ಏನಂತ ಕನ್ಕ್ಲೂಡ್ ಮಾಡ್ಬೋದು, 0 ÷ n = 0. ಸೊ ಯಾವ್ದೇ 0 ನಾವ್ ಯಾವ್ದೇ ನಂಬರ್ ಇಂದ ಡಿವೈಡ್ ಮಾಡಿದ್ರು ನಮ್ಗೆ ಆನ್ಸರು 0 ಬರುತ್ತೆ. ಮತ್ತೆ ಅಕಸ್ಮಾತ್ ಅದು ಉಲ್ಟಾ ಆದ್ರೆ ಏನ್ ಮಾಡೋದು, ನಿಮ್ ಹತ್ರ ಎಷ್ಟೋ ಚಾಕ್ಲೇಟ್ಸ್ ಇರುತ್ತೆ, 5 ಚಾಕ್ಲೇಟ್ಸ್ ಇರುತ್ತೆ, 0 ಜನಕ್ಕೆ ಕೊಡಂದ್ರೆ ಏನಾದ್ರ ಅರ್ಥ, 0 ಜನಕ್ಕೆ ಕೊಡು ಅಂದ್ರೆ ಮಾಡಕ್ಕೆ ಆಗಲ್ಲ ಅಲ್ವಾ, 0 ಅನ್ನೋದೇ ಏನೂ ಇಲ್ಲ, ಇನ್ ಎಲ್ಲಿಂದ ಕೊಡೋದು? ಸೊ ಅದನ್ನ ನಾವು ಅನ್ಡಿಫೈನ್ಡ್ ಅಂತ
ಕರಿತೀವಿ. ಅಂದ್ರೆ ಏನು ಮಾಡಕ್ಕಾಗಲ್ಲ ನೀವ್ ಹೇಳಿರೋ ಕೆಲ್ಸನ ಅನ್ನೋ ತರ ಅರ್ಥ ಅಲ್ವಾ. ಚಾಕ್ಲೇಟ್ಸ್ ಇದೆ, ಯಾ ಇವಾಗ ಏನು ಚಾಕ್ಲೇಟ್ಸ್ ಇಲ್ಲ ಅಂದಾಗ ಯಾ ಎಷ್ಟೇ ಜನ ಇದ್ರು ಏನು ಕೊಡಕ್ಕಾಗಲ್ಲ, ಜೀರೋ. 5 ಚಾಕ್ಲೇಟ್ಸ್ ಇದೆ, ಜನನೇ ಇಲ್ಲ ನಿಮ್ಗೆ ಹಂಚಕ್ಕೆ. ಕೊಡು ಕೊಡು ಅಂದ್ರೆ ಯಾರಿಗೆ ಕೊಡೋದು? ಏನ್ ಹೇಳ್ತಿದ್ಯಾ ನೀನು? ಅನ್ಡಿಫೈನ್ಡ್, ಅದನ್ನ ಮಾಡಕ್ಕಾಗಲ್ಲ. ಸೊ ಯಾವುದೇ ನಂಬರ್ ಆಗಿರ್ಲಿ, ಡಿವೈಡ್ ಬೈ ನಾವು ಜೀರೋ ಮಾಡಕ್ ಹೋದಾಗ ನಮ್ಗದು ಅನ್ಡಿಫೈನ್ಡ್ ಬರುತ್ತೆ. ಸೊ ಅದನ್ನ ಅನ್ಡಿಫೈನ್ಡ್, ಅದನ್ನೇನು ಮಾಡಕ್ಕಾಗಲ್ಲ. ಸೊ ಎನ್ ಡಿವೈಡೆಡ್ ಬೈ ಜೀರೋನ ನಾವು ಅನ್ಡಿಫೈನ್ಡ್ ಅಂತಾನೆ ಕರಿತೀವಿ. ಅಂದ್ರೆ ಅದು ಮಾಡಕ್ಕಾಗಲ್ಲ, ಅದ್ರಲ್ಲಿ ಏನು ಬರಲ್ಲ ಆನ್ಸರು, ಜೀರೋ ಜನಗಳಿಗೆ ಹಂಚಕ್ ಆಗಲ್ಲ ನಾವು ಅಲ್ವಾ. ಸೊ ಇದಿಷ್ಟು ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್ಸ್. ಇದನ್ನ ಹೀಗೆ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಯಾವುದೇ ನಂಬರ್ ಬಂದ್ರು ಈಸಿಯಾಗಿ ಮಾಡ್ಬೋದು. ಸೊ ಇವತ್ತು ಕ್ರಾಸ್ ವೆರಿಫೈ ಮಾಡೋದು ನೋಡಿದ್ವಿ, ಸ್ಟ್ಯಾಂಡರ್ಡ್ ಡಿವಿಷನ್ಸ್ ನೋಡಿದ್ವಿ, ಇನ್ನೇನು ಬಾಕಿ ಇದೆ? ಹಾ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಜನರಲ್ ಆಗಿ ಆಗುವಂಥ ಮಿಸ್ಟೇಕ್ಸ್ ಯಾವುದು, ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ನಂಬರ್ಸ್ ತೊಗೊಂಡು ಫಾಸ್ಟಾಗಿ ಮಾಡೋಕೆ ಹೋದಾಗ ಏನು ಮಿಸ್ಟೇಕ್ಸ್ ಮಾಡ್ತಾರೆ, ಏನು ಅವಾಯ್ಡ್ ಮಾಡಬೇಕಾಗತ್ತೆ ಅನ್ನೋದನ್ನ ನೋಡೋಣ. ಲೆಕ್ಕ ಯಾವಾಗಲೂ ಲೆಕ್ ವಿಲ್ದಷ್ಟು ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಕೇಳಕ್ಕೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೋ ದಟ್ ನಾನು ಪ್ರತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ.